ನಮಸ್ಕಾರ, ನೀವು ನೋಡ್ತಿದ್ರ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ಚುನಾವಣೆಯಲ್ಲಿ ನಿಲ್ಲುವುದು 100ಕ್ಕೆ 100ರಷ್ಟು ಖಚಿತ, ಬಳ್ಳಾರಿಯಲ್ಲಿ ನಾರಾ ಪ್ರತಾಪ್ ರೆಡ್ಡಿ ಘೋಷಣೆ. ಕೇಂದ್ರ ಬಿಜೆಪಿ ಸರ್ಕಾರವನ್ನ ಕೆಳಗಿಳಿಸಲು ಸಣ್ಣ ಪಕ್ಷಗಳಿಂದ ಸಾಧ್ಯವಿಲ್ಲ, ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟದ ಜೊತೆ ಮೈತ್ರಿ. ಪೂರ್ವ ನಿಗದಿತ ಕಾರ್ಯಕ್ರಮಗಳ ಹಿನ್ನೆಲೆ ವೀರಶೈವ ಲಿಂಗಾಯತ ಮಹಾಸಭಕ್ಕೆ ಹೋಗದಿರುವುದಕ್ಕೆ ಎಂಬಿ ಪಾಟೀಲ್ ಸ್ಪಷ್ಟನೆ. ವಾರ್ತೆಗಳ ವಿವರ. ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದು ಖಚಿತ ಎಂದು ನಾರಾ ಪ್ರತಾಪ್ ರೆಡ್ಡಿಯವರು ತಿಳಿಸಿದರು. ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ನಲ್ಲಿಂದು ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ನಾರಾ ಪ್ರತಾಪ್ ರೆಡ್ಡಿಯವರು, ಈ ಬಾರಿಯ ಪದವೀಧರ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದು ಖಚಿತ, ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಸರಿಯುವುದಿಲ್ಲ ಎಂದು ತಿಳಿಸಿದರು. ಏನು ಬೂಸಲ್ಲಿ ನಾವು ಚುನಾವಣೆ ಮಾಡಿದ್ದೆಲ್ಲ ಎಲೆಕ್ಷನ್ ಟೀಮ್ ಏನಿತ್ತು, ಒಂದು ನಿರ್ಣಯ ಅವತ್ತು ಮಾಡ್ಕೊಂಡ್ವಿ. ಟಿಕೆಟ್ ಬಂದ್ರೂ ನಿಲ್ಬೇಕು, ಟಿಕೆಟ್ ಬಂದ್ರೂ ಬರದಿಲ್ಲ ನಿಲ್ಬೇಕು ಎಂಬ ಒಂದು ದಿಟ್ಟ ನಿಲುವು ನಾವು ತಗೊಂಡಿದ್ದಕ್ಕೆ ಇವತ್ತು ನಾವು ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಗುಂಪಾಗಿ ಮಾಡಿದ್ರಲ್ಲಿ ನಾವು ಸ್ಟ್ಯಾಂಡ್ ನಂಬರ್ ಒನ್. ಅಂದಾಜು 35-40 ಸಾವಿರ ಎನ್ರೋಲ್ಮೆಂಟ್ ನಮ್ಮ ಟೀಮಿಂದ ಆಗಿದೆ. ಅದೇ ಟಿಕೆಟ್ ಬಂದ್ರೆ ನಾನು ನಿಲ್ತೀನಿ, ಒಂದು ಟಿಕೆಟ್ ಬರಲ್ಲ ಇದ್ರೆ ನಾನು ನಿಲ್ಲಲ್ಲ ಅಂತ ಹೇಳಿದ್ರೆ ಅದು ಅರ್ಧ ಕೂಡ ಆಗ್ತಿದ್ದಿಲ್ಲ. ಆವತ್ತಿಂದಾನೇ ಒಂದು ದಿಟ್ಟವಾದಂತ ನಿಲುವು ತಗೊಂಡಿದ್ದಕ್ಕೆ ಇವತ್ತು ನಮ್ಮ ಟೀಮು ಶಕ್ತಿ ಎಲ್ಲ ಕಡೆ ಕಾಂಟ್ಯಾಕ್ಟ್ಸು ಬೆಳೀತಾ ಇದೆ. ಅದಕ್ಕೆ ನಿದರ್ಶನವೇ ಇವತ್ತು ನಮಗೆ ಆಮ್ ಆದ್ಮಿ ಪಕ್ಷದ ಅವರು ಮುಖಂಡೆಲ್ಲ ಕುದಿಸಿ ನಾವು ಅಭ್ಯರ್ಥನೆ ಮಾಡಿದ ಮೇಲೆ ಅವರೆಲ್ಲರೂ ಮೇಲೆ ಅವ್ರ ಪಕ್ಷದ ವರಿಷ್ಠತ್ವದಲ್ಲಿ ಮಾತಾಡಿಕೊಂಡು ನಿಮಗೆ ಸಂಪೂರ್ಣವಾಗಿ ನಾವು 7 ಜಿಲ್ಲೆಯಲ್ಲಿ ಬೆಂಬಲ ವ್ಯಕ್ತ ಮಾಡ್ತೀವಿ ಅಂತೇಳಿ ಅವ್ರು ಬಂದು ಇವತ್ತು ಬಳ್ಳಾರಿಗೆ ಈ ಪತ್ರಿಕಾಗೋಷ್ಠಿ ಮುಖೇನ ನಮಗೆ ಬೆಂಬಲ ವ್ಯಕ್ತ ಮಾಡಿದ್ದಕ್ಕೆ ಮೊದಲನೇ ಸಾರಿ ಎಲ್ಲದರಿಂದ ಅವ್ರಿಗೆ ನಮಗೆ ತುಂಬ ಧನ್ಯವಾದ ಹೇಳ್ತೀವಿ. ಈ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಇಟ್ಕೊಂತಾರೆ, ಇಂಡಿಪೆಂಡೆಂಟ್ ಆದ್ರೆ ಏನಾಗ್ತದೆ ಅಂತೇಳಿ ಬಹಳಷ್ಟು ಮಂದಿ ಸರ್ವ ಸಾಧಾರಣ ಪ್ರಶ್ನೆ ಬರ್ತಾರೆ. ಆದರೆ ಹೋದ ಸಾರಿ ನಾನು JDS ನಿಂತ ಕೂಡ ಎಲ್ಲರೂ ನಕ್ರು, ಈಡಿಸಿದ್ರು, ಗೇಳಿ ಮಾಡಿದ್ರು, ಅವೇರ್ ಮಾಡಿದ್ರು. ಆದರೆ ಅವರೆಲ್ಲರಿಗೂ ಹೋದ ಚುನಾವಣೆಯಲ್ಲಿ ನಾನು ಚುನಾವಣಾ ಸಂದರ್ಭದಲ್ಲಿ ಒಂದು ನಗುವಿಂದ ಉತ್ತರ ಕೊಟ್ಟಿದ್ದಾಗಲಿ ಯಾರು ಹತ್ರ ಕೂಡ ನಾನು ಅಸೆಟ್ಟಿಂದ ಮಾತಾಡ್ಕೊಂಡಿಲ್ಲ. ಬಟ್ ಅವ್ರು ಯಾರ್ಯಾರು ನಮಗೆ ಗೇಳಿ ಮಾಡ್ತಾ ಇದ್ರು ಆ ಗೇಳಿನೇ ನನಗೆ ಇವತ್ತು ನಾನು ಆ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಅವರೇ ಕಾರಣ. ಅವರು ನಮ್ಮನ್ನು ಅವಮಾನಕರ ರೀತಿ ಮಾತಾಡಿ ತಮಾಷೆ ಮಾಡಿ ಆ ಮಾಡಿದ್ದಕ್ಕೆ ನಾವು ಅದು ಚೆಲುವಾಗಿ ತಗೊಂಡು ಹಗಲು ರಾತ್ರಿ ಅನ್ಕೊಂಡಂಗೆ 5-6 ತಿಂಗಳಲ್ಲಿ 27,000 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಆಲ್ಮೋಸ್ಟ್ ಟೆಕ್ನಿಕಲಿ ನಾವು ಫಾರಿನ್ಲಿ ನಾವು ಗೆದ್ದಿದ್ದೀವಿ. ಜನ ನಮಗೆ ಬೆಂಬಲ ಮಾಡಿದ್ರೆ ಹಾಕೋ ವಿಧಾನದಲ್ಲಿ ಹಾಕಿದ್ದಾಗ ಇನ್ವ್ಯಾಲಿಡಲ್ಲಿ ನಾನು ಕಳ್ಕೊಂಡ್ವಿನ ಜನ ಅಂತೂ ನಮ್ಮನ್ನು ಕೈಬಿಡಲಿಲ್ಲ. ಅದೇ ಒಂದು ವಿಶ್ವಾಸದಲ್ಲಿ ಈ ಸಾರಿ ಆ ಥರ ಜನರಲ್ಲಿ ಇಡೀ ಸಮೂಹ ನಮ್ಮ ಬಳ್ಳಾರಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೀದರ್ ಇರ್ಬೋದು, ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು 7 ಜಿಲ್ಲೆಗಳಲ್ಲಿ ನಮಗೆ ಬೆಂಬಲ ವ್ಯಕ್ತ ಆಗ್ತದೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಹೋದ ಸಾರಿ ಚುನಾವಣೆಯಲ್ಲಿ ನಮ್ಮಲ್ಲಿ ಗೆದ್ದಂತ ಚಂದ್ರಶೇಖರ್ ಪಾಟೀಲ್ ಕಾಂಗ್ರೆಸ್ ಅವರು ಇಲ್ಲಿ ಪತ್ರಿಕಾ ಸಂದರ್ಶನ ಬಂದು ಇವ್ರ ಜೊತೆಲಿ ಯಾರು ಕೂತ್ಕೊಂಡು ಹೋಗಿ ಇದು ಒಬ್ಬರು ಮಾಧ್ಯಮದವ್ರು ಕೂಡ ಒಬ್ಬರು ಅದನ್ನು ಗುರುಸಲ್ಲ. ಅಷ್ಟು ದೊಡ್ಡ ಸೆರೆಂಡ್ ಅವ್ರು ಇವತ್ತು ನಮ್ಗೆ ಯಾರಿಗೂ ದರ್ಶನ ಕೊಡಲಿಲ್ಲ. ಅವರು ಎಷ್ಟೇ ಮಂದಿ ದರ್ಶನ ಬೇಕಂತ ಕೇಳಿದ್ರು ಯಾರಿಗೂ ದರ್ಶನ ಕೊಟ್ಟಿಲ್ಲ, ನಮ್ಮಲ್ಲೆಲ್ಲ 7 ಜಿಲ್ಲೆದಲ್ಲಿ ಕೊಟ್ಟಿಲ್ಲ. ಆಮೇಲೆ ಅದ ನಂತರ ನಾವು ಸೋತ ನಂತರ ಕೂಡ 7 ಜಿಲ್ಲೆದಲ್ಲಿ ಸತತವಾಗಿ ಎಲ್ಲಾ ಜೊತೆ ಸಂಪರ್ಕನೂ ಬೆಳೆಸಿದೀವಿ. ಆಮೇಲೆ ನಮ್ಮ ಸಂಪರ್ಕ ಕೂಡ ವಿಸ್ತರಣೆ ಮಾಡಿದ್ವಿ. ಆ ರೀತಿಯಿಂದಾಗಿ ಈಗ ನಮಗೆ ಬಹಳಷ್ಟು ಮಂದಿ ಕೂಡ ಇಲ್ಲ ಅವ್ರಿಗೆ ಲಾಸ್ಟ್ ಟೈಮ್ ಹೋದ ಸಾರಿ ನಾವು ಓಟ್ ಹಾಕಿ ಬಹಳ ತಪ್ಪು ಮಾಡಿದ್ವಣ್ಣ, ಈ ಸಾರಿ ಖಂಡಿತ ನೀವು ನಿಂತ್ಕೊಳ್ರಿ, ಬೆಂಬಲ ವ್ಯಕ್ತಿವಿ ಅಂತೇಳಿ ಅನೇಕ ಸಂಘ ಸಂಸ್ಥೆಗಳು ಅವರು ಬೀದರ್ ಜಿಲ್ಲೆದಿಂದಾನೆ ನಮ್ಗೆ ಈಗ ಹೇಳ್ಬೇಕಂದ್ರೆ ಬೀದರ್ ಜಿಲ್ಲೆದಿಂದ ನಮಗೆ ಹೆಚ್ಚು ಬೆಂಬಲ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ನಿರಂತರ ಸಂಪರ್ಕ, ಆಮೇಲೆ ಅವರು ನಮ್ಮ ಮೇಲೆ ಇರುವಂತ ವಿಶ್ವಾಸನ ನಾವು ಚ್ಯುತಿ ತರಲಿದ್ದಂಗ 6 ವರ್ಷದಿಂದ ಅದನ್ನ ಕಾಪಾಡ್ಕೊಂಡು ಬರ್ತಾ ಇದ್ದೀವಿ. ಅಲ್ಲೇ ಅಲ್ಲ, ಬಳ್ಳಾರಿ ಜಿಲ್ಲೆ ಆಯ್ತು, ವಿಜಯನಗರ ಜಿಲ್ಲೆ ಆಯ್ತು, ಕೊಪ್ಪಳ ಆಯ್ತು, ರಾಯಚೂರು ಆಯ್ತು, ಅನೇಕ ಸಂಘ ಸಂಸ್ಥೆಗಳು ಈಗ ಇನ್ನ ಲೆಫ್ಟ್ ಪಾರ್ಟೀಸ್ ಹತ್ರ ಬೇರೆ ಸಂಘ ಸಂಸ್ಥೆಗಳು ಹತ್ರ ಕೂಡ ಎಲ್ಲರ ಹತ್ರ ಮಾತಾಡಿವಿ. ಮೊದಲನೇ ಆದ್ಯತೆ ಆಗಿ ನಮ್ಗೆ ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರೀಯ ಪಕ್ಷವಾಗಿ ಅತ್ಯಂತ ಪಾರದರ್ಶಕವಾದಂತಹ ಆಡಳಿತ ಕೊಟ್ಟಂತ ಕೆಲವು ಬಹಳಷ್ಟು ಸಾಮ್ಯತೆಗಳು ನಮ್ಮ ಆಲೋಚನೆಗೆ ಅವರ ಆಲೋಚನೆಗೆ ಬಹಳ ಸಾಮ್ಯತೆಗಳಿವೆ. ಅವ್ರು ಹೇಳಿದ ಮಾಡೆಲ್ ಸ್ಕೂಲ್ಗಳು ಏನು ತೆಗಿಬೇಕಂತ ನಾನು ಇಷ್ಟು ಮುಂಚೆ ಪ್ರೆಸ್ ಮೀಟ್ ಅಂತ ಹೇಳಿದ್ದೆ. ಮಾಡೆಲ್ ಸ್ಕೂಲ್ ಅಂತ ಒಂದು ಡಿಸೈನ್ ಮಾಡಿದ್ಮೇಲೆ ಅದೇ ಡಿಸೈನ್ ಮುಂದೆ ನಿಲ್ಲಿಸ್ಕೊಳ್ಳೋಣ. ನಾವು ಬಿದ್ದ ಮೇಲೆ ಪ್ರತಿಯೊಂದು ಹಳ್ಳಿನಲ್ಲಿ ಎಲ್ಲಿ ಪ್ರೈಮರಿ ಸ್ಕೂಲ್ ಡೆಮಾಲಿಷನ್ ಆಗೋ ಸ್ಟೇಜಲ್ಲಿತ್ತು ಅಲ್ಲಿ ಅದನ್ನೇ ಮಾಡಲಾಗಿ ಕಟ್ಟಬೇಕು.
ಎಲ್ಲೆಲ್ಲಿ ಹಳೆ ಬಿಲ್ಡಿಂಗ್ ಹೋಗ್ತಾ ಹೊಸ ಬಿಲ್ಡಿಂಗ್ ಮಾತ್ರ ಒಂದೇ ತರ ಬರಬೇಕು, ಒಂದೇ ಕಲರ್, ಒಂದೇ ಪ್ಯಾಟರ್ನ್ ಅಲ್ಲಿ. ಅದಕ್ಕೆಲ್ಲ ಶೌಚಾಲಯ ಆಯ್ತು, ಆಮೇಲೆ ಸೋಲಾರ್ ಪ್ಯಾನಲ್, ಎವ್ರಿಥಿಂಗ್ ಶುಡ್ ಬಿ ಅದೇ ಡೆಲ್ಲಿ ಮಾಡೆಲ್ ಅಲ್ಲಿ. ನಮ್ಗೆ ಅವ್ರಿಗೆ ಆಲ್ಮೋಸ್ಟ್ ಸ್ವಲ್ಪ ಸಿಮಿಲಾರಿಟಿ ಐಡಿಯಾಲಜಿ ಇದೆ. ಆ ಇದಕ್ಕೆ ಆ ಸಮಯಕ್ಕೆ ಬರ್ತದಕ್ಕೆ ಆ ಭಗವಂತನೇ ನಮ್ಮ ಒಂಥರ ಇವ್ರನ್ನ ಕೂಡಿಸಿದ್ದಂತ ಒಂದು ಭಾಗ್ಯ ಅನಿಸ್ತದೆ. ರಾಷ್ಟ್ರೀಯ ಪಕ್ಷವಾದ ಬಿಜೆಪಿಯನ್ನ ಸೋಲಿಸಲು ಇಂಡಿಯಾ ಕೂಟದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದು, ಅಂತೆಯೇ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಪ್ರತಾಪ್ ರೆಡ್ಡಿಯವರಿಗೆ ಆಪ್ ಬೆಂಬಲ ಸೂಚಿಸುತ್ತಿದೆ ಎಂದು ತಿಳಿಸಿದರು. ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಪ್ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು, ಮುಂಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸಲು ಸಣ್ಣ ಪಕ್ಷಗಳಿಂದಾಗಲಿ ಪ್ರಾದೇಶಿಕ ಪಕ್ಷಗಳಿಂದಾಗಲಿ ಸಾಧ್ಯವಿಲ್ಲ, ಹಾಗಾಗಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟದೊಂದಿಗೆ ಮೈತ್ರಿಯಾಗಿದೆ. ಅದರಂತೆಯೇ ಮುಂಬರುವ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಬಳ್ಳಾರಿಯ ನಾರಾ ಪ್ರತಾಪ್ ರೆಡ್ಡಿಯವರಿಗೆ ಆಪ್ ಬೆಂಬಲ ಸೂಚಿಸುತ್ತಿದೆ ಎಂದು ತಿಳಿಸಿದರು. ಈಗ ನಮ್ಮ ಜೊತೆಯಲ್ಲಿ ಕೂತಿರ್ತಕ್ಕಂಥ ಪ್ರತಾಪ್ ರೆಡ್ಡಿ 1985 ನಾನು ಆ ಪಾರ್ಟಿಲಿದ್ದೆ, ಅವರು ಆ ಪಾರ್ಟಿಲಿದ್ದು, ಜನತಾ ಪಾರ್ಟಿಲಿ ಅಂದರೆ ಹೆಚ್ಚು ಅವತ್ತು ನಮಗೆ ಪರಿಚಯ ಇರಲಿಲ್ಲ ಅಂತ ಕಾಣಿಸುತ್ತೆ. ಅವ್ರ ಕಾರ್ಯದರ್ಶಿ ಏನೇನೋ ಆಗಿದ್ದರು. ನಾನು ಹುಡುಗಾಟಕ್ಕೆ ರಾಜಕಾರಣ ಮಾಡೋಕೆ ಹೋಗಿದ್ದೆ ಅವಾಗ, ಇದ್ದಕ್ಕಿದ್ದಂಗೆ ಆಕಸ್ಮಿಕವಾಗಿ MLA ಆಗಿಬಿಟ್ಟೆ 1985. ನಿಮಗೆ ಗೊತ್ತಿರ್ಬೋದು ಗೌರಿಬಿದನೂರು ತಾಲೂಕಿನಿಂದ ರಾಮಕೃಷ್ಣ ಹೆಗ್ಡೆ. ರಾಮಕೃಷ್ಣ ಹೆಗ್ಡೆ ವರ್ಚಸ್ಗೆ ಎಷ್ಟೋ ಜನ ಗೆದ್ದುಬಿಟ್ಟು, ಅವಾಗ ನಾನು ಗೆದ್ದಿದ್ದೆ. ಗೆದ್ದಾದಮೇಲೆ ನಾನು ಗಂಭೀರವಾಗಿ ಶುರು ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು ಅನಿರೀಕ್ಷಿತವಾಗಿದ್ದು. ಹಾಗಾಗಿ ಅವರು ಬೇರೆ ಬೇರೆ ಬದಲಾವಣೆ ಆಗಿದೆ, ನಂದು ಬದಲಾವಣೆ ಆಗಿದೆ. ನಮ್ಮಿಬ್ಬರಲ್ಲೂ ಒಂದೇ ಚಿಂತನೆ ಏನಂದರೆ ಪಾರದರ್ಶಕವಾಗಿರಬೇಕು ನಾವು, ಭ್ರಷ್ಟಾಚಾರ ಇರಬಾರ್ದು, ಶೋಷಣೆಗೆ ಒಳಗಾದವರಿಗೆ ಧ್ವನಿ ಆಗಬೇಕು, ಮತ್ತು ಎಲ್ಲೋ ಒಂದು ಕಡೆ ಒಳ್ಳೆ ಕೆಲಸ ಮಾಡೋಣ ಹುಟ್ಟಿದ ಮೇಲೆ ನಾವಿದು ಅನ್ನೋ ಒಂದು ಆಸಕ್ತಿ ಇರೋದರಿಂದ ಇವತ್ತು ತಿರ್ಗಾ ಜೋಡಿಸೋ ಸ್ಥಿತಿಗೆ ಬಂದಿದ್ದಾರೆ. ಲಾಸ್ಟ್ ಟೈಮ್ ಅವರು MLCಗೆ ನಿಂತು, ಈಶಾನ್ಯ ಕ್ಷೇತ್ರದ MLAಗೆ ನಿಂತು ಭಾಳ ಕಡಿಮೆ ಅಂತರದಲ್ಲಿ ಜಯಶೀಲರಾಗಲಿಲ್ಲ ಅನ್ನೋ ಒಂದು ಮಾತು ಬಂತು. ನಮ್ಮಲ್ಲಿ ನೇರವಾಗಿ ನಾವಿನ್ನೂ ಆ ಮಟ್ಟಕ್ಕೆ ಚುನಾವಣೆ ಫೇಸ್ ಮಾಡ್ತಕ್ಕಂಥ ಸ್ಥಿತಿಲಿಲ್ಲ ಅನ್ನೋದನ್ನು ಅರ್ಥಕೊಂಡು, ಈ ರೀತಿ ಹೊರಗಡೆ ಈ ಮೂರೂ ಪಾರ್ಟಿಯನ್ನು ಬಿಟ್ಟು ಬೇರೆಯವರು ಒಳ್ಳೆಯವರು ಪಾರದರ್ಶಕವಾಗಿರೋರು ಜನಸಂಪರ್ಕ ಇರ್ತಕ್ಕಂಥ ವ್ಯಕ್ತಿಗಳು ಜನಸಾಮಾನ್ಯರಿಗೆ, ಅದರೊಳಗೆ ಇವರು ನಮಗೆ ಕಣ್ಣಿಗೆ ಕಂಡರು. ಬರೀ ಒಂದು ಕೆಲಸ ಅಲ್ಲಿ ಅಧ್ಯಕ್ಷರಾಗಿದ್ದರು ಯಾವುದೋ ಇದಕ್ಕೆ ಇನ್ನೊಂದಕ್ಕೆ, ಮತ್ತು ಇಲ್ಲಿ ಹೋರಾಟ ಮಾಡಿ ನೀರಿನ ವಿಚಾರ ಇರ್ಬೋದು, ಕಾಲುವೆ ವಿಚಾರ ಇರ್ಬೋದು, ಏನೇನೋ ಕೊಡಿಸಿದ್ದಾರೆ ಅದನ್ನೆಲ್ಲ ಹೇಳ್ತಾ ಹೋಗೋದಕ್ಕೆ ನಾನು ಹೋಗೋದಿಲ್ಲ. ಆ ದೃಷ್ಟಿಯಿಂದ ಒಳ್ಳೆಯ ವ್ಯಕ್ತಿ ಚುನಾವಣೆಯಲ್ಲಿ ಲಾಸ್ಟ್ ಟೈಮು ಕೂಡ ಅವ್ರ ಶಕ್ತಿ ಇರೋದರಿಂದ ಅವ್ರ ಜೊತೆಗೆ ಕೈ ಜೋಡಿಸಿ ಆಮ್ ಆದ್ಮಿ ಪಾರ್ಟಿ ಈ 7 ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರುಗಳಿಗೆಲ್ಲ ಮನವಿ ಮಾಡ್ಕೊಂಡು ನಮ್ಮ ಜಿಲ್ಲಾಧ್ಯಕ್ಷರು ಮಂಜುನೂರಿಗೆ ಬಂದಿದ್ದಾರೆ. ಕೇಂದ್ರದಲ್ಲೂ ಮಾತಾಡಿದ ತಕ್ಷಣ ಅವರು ಒಂದೇ ಮಾತಿನಲ್ಲಿ ಒಪ್ಕೊಂಡ್ರು, ನೀವು ತೀರ್ಮಾನ ತೊಗೊಳ್ಳಿ, ಒಳ್ಳೇದಾಗುತ್ತೆ, ಮಾಡಿ ಅಂಥದ್ದನ್ನೆಲ್ಲ ಬಿಡಬೇಡಿ, ಆ ಮೂರು ಪಾರ್ಟಿಯ ಜೊತೆ ಸಂಬಂಧ ಬೇಡ ನಮಗೆ ಸದ್ಯಕ್ಕೆ ಅನ್ನತಕ್ಕಂಥ ಬಂದಾಗ ಈಗ ನಿಲ್ಲಿಸ್ತಾ ಇದ್ದೀವಿ. ನಾವು ಸಂಪೂರ್ಣ ಬೆಂಬಲವನ್ನು ಅವರಿಗೆ ಕೊಟ್ಟು ಈ ಸರಿ ಜಯಶೀಲರನ್ನಾಗಿ ಮಾಡಬೇಕು ಅಂತ ಇದ್ದೀವಿ. ಅವ್ರ ಬಗ್ಗೆ ಭಾಳ ನಾನು ಹೇಳೋದಿಲ್ಲ. ನಗರಾಭಿವೃದ್ಧಿ ಅಧ್ಯಕ್ಷರಾಗಿದ್ದ ಕಾಲದ ಮಾಡಿದ್ದು, ವಿಶ್ವೇಶ್ವರಯ್ಯ ಲಾರ್ಮಿ ಟರ್ಮಿನಲ್ ಇರ್ಬೋದು, ಗೂಡಾವರಣದಲ್ಲಿ ಲಾಲಾ ಬಹದ್ದೂರ್ ವಾಣಿಜ್ಯ ಸಂಕೀರ್ಣ ನಿರ್ಮಾಣ, ಗವ್ಯಪ್ಪ ಸರ್ಕಲ್ದ ರಾಘವ ಕಲಾಮಂದಿರದ ರಸ್ತೆಗೆ ಅಗಲೀಕರಣ, ಕಪ್ಕಲ್ ರಸ್ತೆಯ ಬ್ರಹ್ಮಯ್ಯ ದೇವಸ್ಥಾನದ ಸಿರಿವಾರ ಗ್ರಾಮದವರೆಗೆ ರಸ್ತೆ ನಿರ್ಮಾಣಕ್ಕೆ ಮಾಡಿದ ಕೆಲಸ, ಹೀಗೆ ಒಂದಲ್ಲ ನೂರಾರು ಮಾಡಿದ್ದಾರೆ. ಆಮೇಲೆ ದಾಸೋಹನು ಮಾಡಿದ್ದಾರೆ, ಧಾರಾಳವಾಗಿ ದಾನವನ್ನು ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿಯನ್ನು ನಾವು ನಿಲ್ಲಿಸಿದ್ದೀವಿ ಮಾಧ್ಯಮದವ್ರ ಮುಖೇನ. ಅದು ಬಳ್ಳಾರಿ ಅಂತ ಗಟ್ಟಿಯಾದ ಭಾಳ ದೊಡ್ಡ ಬೇರೆ ಸುದ್ದಿ ಮಾಡಿದಂಥ ಜಾಗದಿಂದ ನಮಗೆ ಅವ್ರನ್ನ ಗೆಲ್ಲಿಸಿದ್ರೆ ನಮ್ಮ ಪಕ್ಷಕ್ಕೂ ಒಂದು ಕಿರೀಟ ಬರುತ್ತೆ. ಮತ್ತು ಎಲ್ಲೋ ಒಂದು ಕಡೆ ಈ ಅನ್ಯಾಯ, ಮೋಸ, ವಂಚನೆ, ಲಂಚ ಇದಕ್ಕೆ ವಿರುದ್ಧವಾಗಿ ಜನ ಇದ್ದಾರೆ, ಇನ್ನೂ ಜೀವಂತವಾಗಿ ಅದನ್ನು ಮಾಡ್ತಿದ್ದಾರೆ ಅಂತಕ್ಕಂಥ ನಂಬಿಕೆ ಬರಲಿ ಅಂತ ನಾನು ಮಾಡಿದ್ದೀನಿ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ 24ನೇ ಮಹಾ ಅಧಿವೇಶನದಲ್ಲಿ ವೀರಶೈವ ಧರ್ಮದ ತಾಯಿ ಬೇರಾದ ಪಂಚಪೀಠಗಳ ಬಗ್ಗೆ ಯಾವುದೇ ಪ್ರಸ್ತಾಪವಾಗದಿರುವುದು ವಿಷಾದಕರ ಸಂಗತಿ ಎಂದು ರಂಭಾಪುರಿ ಶ್ರೀಗಳು ಖೇದವನ್ನು ವ್ಯಕ್ತಪಡಿಸಿದರು. ಕುರುಗೋಡು ಪಟ್ಟಣದ ಸಮೀಪದ ಸಿದ್ದರಾಮಪುರ ಗ್ರಾಮದಲ್ಲಿ ಪೂರ್ಣ ಕುಂಭ ಕಳಸದೊಂದಿಗೆ ರಂಭಾಪುರಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಜರುಗಿದ್ದು, ಸಿದ್ದರಾಮಪುರ ಗ್ರಾಮದ ಗವಿಸಿದ್ದೇಶ್ವರ ಬೆಟ್ಟದಿಂದ ಮುಖ್ಯ ರಸ್ತೆಗಳ ಮೂಲಕ ಡೊಳ್ಳು ಕಳಸ ಮೇಳಗಳೊಂದಿಗೆ ಭಜನೆ ವೇದ ಘೋಷಗಳೊಂದಿಗೆ ಸಿದ್ದರಾಮಪುರ ಗ್ರಾಮಕ್ಕೆ ಪುರಪ್ರವೇಶ ಮಾಡಿ ಸಿದ್ದೇಶ್ವರ ತಾತನವರ ಗದ್ದಿಗೆ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಪ್ರವಚನ ಮಾಡಿದ ರಂಭಾಪುರಿ ಶ್ರೀಗಳು ಬ್ರಾಹ್ಮಣ ಸಮಾಜದಲ್ಲಿ ಜನಿಸಿದ ಬಸವಣ್ಣರಿಗೆ ಲಿಂಗದೀಕ್ಷೆ ನೀಡಿದವರು ಜಾತವೇದ ಮುನಿಗಳು, ಆದರೆ ಕೆಲ ವರ್ಗದವರು ದೀಕ್ಷೆ ನೀಡಿ ಸನ್ಮಾರ್ಗ ತೋರಿಸಿದವರನ್ನೇ ಬಿಟ್ಟು ಕೇವಲ ಬಸವಣ್ಣನೊಬ್ಬರನ್ನೇ ವೈಭವೀಕರಿಸುತ್ತಿದ್ದಾರೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು. ಭಕ್ತರ ಸಂಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಅವರು ಕೊಟ್ಟಂತ ಸಲಹೆ ಮಾರ್ಗದರ್ಶನದಿಂದ
ಎಲ್ಲರೂ ಕೂಡ ಪಾವನ ಪುನೀತರಾಗಿದೆ. ಈಗಾಗಲೇ ಲಿಂಗೈಕ್ಯ ಸಿದ್ದೇಶ್ವರ ತಾಲೂಕಿನವರ ಬಗ್ಗೆ ಕಲ್ಯಾಣ ಮಠದ ಶ್ರೀಗಳಾಗಲಿ, ಎಮ್ಮಿಂಗೂರು ಮಠದ ಶ್ರೀಗಳಾಗಲಿ, ಶಿವನೂರು ಮಠದ ಶ್ರೀಗಳಾಗಲಿ ಮತ್ತು ಮರಿಯಮ್ಮನಹಳ್ಳಿ ಮಠದ ಶ್ರೀಗಳು ಬೇಕಾದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಬಹುಶಃ ಹುಟ್ಟಿದವರೆಲ್ಲರ ಜನ್ಮ ದಿನಾಚರಣೆ ನಾವು ಮಾಡೋದಿಲ್ಲ, ಅಗಲಿ ಹೋದವರೆಲ್ಲರ ಪುಣ್ಯಸ್ಮರಣೋತ್ಸವ ಮಾಡೋದಿಲ್ಲ. ಯಾರು ಸಮಾಜಕ್ಕಾಗಿ, ಯಾರು ಧರ್ಮಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಕೆಲಸ ಮಾಡಿದರಲ್ಲ ಅಂಥವರ ನೆನಪುಗಳನ್ನ ನಾವು ಯಾವಾಗಲೂ ಮಾಡಿಕೊಂಡು ಬರ್ತಾ ಇದ್ದೇವೆ. ಇದು ಅವರಿಗಾಗಿ ನಾವು ಮಾಡದೆ ಇರುವಂತಹ ಭಾವನೆ ಒಳಿತಾರದಲ್ಲ. ಅವರ ಪುಣ್ಯಸ್ಮರಣೋತ್ಸವ ಮಾಡುವಂತಹ ಉದ್ದೇಶ ಏನಂದ್ರೆ ಅವರಲ್ಲಿರುವಂತಹ ಆದರ್ಶಗಳು ತಮ್ಮ ಜೀವನದಲ್ಲಿ ಪರಿಪಾಲಿಸಿಕೊಂಡು ಬಂದಂತ ಒಂದು ಉತ್ಕೃಷ್ಟವಾದಂತಹ ವಿಚಾರಧಾರೆಗಳು ಬದುಕಿ ಬಾಳುವಂತಹ ಜನಾಂಗಕ್ಕೆ ಅದರಿಂದ ಹೆಚ್ಚು ಪ್ರಯೋಜನವಾಗಲಿ. ಈ ಸಂದರ್ಭದಲ್ಲಿ ವಾಮದೇವ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಮನಾಥ ಶಿವಾಚಾರ್ಯ ಸ್ವಾಮಿಗಳು, ಕರಿಸಿದ್ದೇಶ್ವರ ವಿಶ್ವಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು, ಕಲ್ಯಾಣ ಸ್ವಾಮಿಗಳು ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪೂರ್ವ ನಿಗದಿತ ಕಾರ್ಯಕ್ರಮದಿಂದಾಗಿ ವೀರಶೈವ ಲಿಂಗಾಯತ ಮಹಾಸಭಾ ಅಧಿವೇಶನಕ್ಕೆ ಹೋಗಲಿಲ್ಲ ಎಂದು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟಪಡಿಸಿದರು. ಕೆಎಲ್ಇ ಸೊಸೈಟಿ ಅಧ್ಯಕ್ಷರಾದ ಪ್ರಭಾಕರ್ ಕೋರೆ ಅವರ 50ನೇ ವಿವಾಹ ವಾರ್ಷಿಕೋತ್ಸವ ಮತ್ತು ವಿಜಯಪುರದಲ್ಲಿ ತಮ್ಮ ನೇತೃತ್ವದಲ್ಲಿ ವೃಕ್ಷತಾನ್ ಹೆರಿಟೇಜ್ ರನ್ ಕಾರ್ಯಕ್ರಮಗಳು ಪೂರ್ವ ನಿಗದಿತವಾಗಿದ್ದವು. ಹೀಗಾಗಿ ದಾವಣಗೆರೆಯಲ್ಲಿ ನಡೆದ ವೀರಶೈವ ಮಹಾಸಭಾದ ಅಧಿವೇಶನದಲ್ಲಿ ಖುದ್ದಾಗಿ ಭಾಗವಹಿಸಲು ಆಗಲಿಲ್ಲ. ಆದರೆ ಅಧಿವೇಶನಕ್ಕೆ ಸಂದೇಶ ಕಳಿಸಿಕೊಟ್ಟಿದ್ದೆ ಎಂದು ಸಚಿವ ಎಂಬಿ ಪಾಟೀಲ್ ಮಂಗಳವಾರ ಹೇಳಿದ್ದಾರೆ. ನನಗೆ 23ನೇ ತಾರೀಕಿಗೆ ಪ್ರಭಾಕರ್ ಅವರ 50ನೇ ಮದುವೆ ವಾರ್ಷಿಕೋತ್ಸವ ಇತ್ತು. ಹೀಗಾಗಿ ನಾನು ಆ ಕಾರ್ಯಕ್ರಮದಲ್ಲಿ ನಾನು ನಮ್ಮೆಲ್ಲ ಪರಿವಾರ ನಾನೆಲ್ಲ ಅಟೆಂಡ್ ಆಗಿದ್ದೆ. ಅದಕ್ಕೂ ಓದಲಿತ್ತು. 24ಕ್ಕೆ ನಮ್ಮಲ್ಲಿ ಮ್ಯಾರಥಾನ್ ಇತ್ತು. ನಾನು ಸಂದೇಶವನ್ನು ಕೊಟ್ಟಿದ್ದೆ. ತಮ್ಮನ್ನು ಹೊರಗಿಟ್ಟು ಏನಾದರೂ ಸಮಾವೇಶ ಮಾಡಿದ್ರೆ ನನಗೆ ಇನ್ವಿಟೇಷನ್ ಇದ್ದು, ನನಗೆ ಉದ್ಘಾಟಕರಾಗಿ ನನಗೆ ಹೊರಗಿಟ್ಟಲ್ಲ. ನನ್ನ ಕಾರ್ಡ್ನಲ್ಲಿ ನನಗೂ ಉದ್ಘಾಟನೆ ಮಾಡಿ ಜೇಷ್ ಪಟ್ಲು ವೇದಿಕೆ ನನ್ನಿಂದ ಉದ್ಘಾಟನೆ ಇತ್ತು, ಎಲ್ಲವೂ ಕೂಡ ಇತ್ತು. ನನಗೆ 23 ತಾರೀಕಿಗೆ ಒಂದು ಫಂಕ್ಷನ್ ಇತ್ತು, 24 ತಾರೀಕಿಗೆ ನಮ್ಮಲ್ಲೇ ವಿಜಯಪುರದಲ್ಲಿ ಮ್ಯಾರಥಾನ್ ಇತ್ತು. ಈ ಎರಡು ದಿವಸ, ಒಂದು ದಿವಸ ಪ್ರಭಾಕರ್ ಕೋರಿಯರ್ ಫಂಕ್ಷನು, ಒಂದು ದಿವಸ ಹೀಗಾಗಿ ನನಗೆ ಅಟೆಂಡ್ ಮಾಡಬೇಕು. ಸರ್, ಜಾತಿ ಗಣತಿ ಬಿಡುಗಡೆ ಮಾಡಬಾರ್ದು, ಅದನ್ನು ವೈಜ್ಞಾನಿಕವಾಗಿ ಮತ್ತೆ ಮಾಡಬೇಕು ಅನ್ನೋ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ನೋಡಿ, ನಾನು ಇಷ್ಟೇ ಹೇಳ್ತೀನಿ, ನಾನು ನಿರ್ಣಯಗಳ ಬಗ್ಗೆ ಮಾತನಾಡೋಲ್ಲ. ನಾನು ಇಷ್ಟೇ ಹೇಳ್ತೀನಿ, ಹಿಂದಿನ ಕೂಡ ಸ್ಟೇಟ್ಮೆಂಟ್ ಮಾಡಿದ್ದೀನಿ, ಎಲ್ಲ ಲಿಂಗಾಯತ ಉಪಪಂಗಡಗಳನ್ನ ಒಂದೇ ಸೂರಿನಡಿನಲ್ಲಿ ಹೇಳಿ, ಲಿಂಗಾಯತರಲ್ಲಿ ಗಾಣಿಗ, ಪಣಜಿಗ, ರೆಡ್ಡಿ, ಪಂಚಮಸಾಲಿ, ಗೌಡ ಲಿಂಗಾಯತ, ಕುಲ್ವಕ್ಕಡಗ, ಎಲ್ಲರನ್ನೂ ಒಂದರಲ್ಲಿ ತೊಗೊಂಬಂದು, ಇನ್ನಿತರ ಏನು 60-70 ಪಂಗಡಗಳಿವೆ ಅವೆಲ್ಲರೂ ಒಂದೇ ಕಡೆ ತಂದು ಒಂದು ಕೌಂಟ್ ಮಾಡಿ ನಮ್ಮ ಅಭ್ಯಂತರ ಇಲ್ಲ ಅಂತೇಳಿ ಅದೆಲ್ಲರೂ ಕೂರಿಸಿ ಒಂದು ಗೊತ್ತಿದೆ. ಯಾವ ಜಾತಿ, ಜಾತಿ ಗಾಣಿಗ ಯಾವ ಜಾತಿ ಅಂಥದ್ದು, ಬಣಜಿಗೆ ಯಾವ ಜಾತಿ ಅಂಥದ್ದು, ಗೌಡಲಿಂಗಾಯತರು ಯಾವ ಜಾತಿ ಅಂಥದ್ದು, ಎಲ್ಲರೂ ಕೂಡ ಏನು ಮಾಡಿದ್ದಾರೆ, ಹಿಂದೂ ಆ ಮೀಸಲಾತಿ ಸಲುವಾಗಿ 2A ಮತ್ತು 3A ಸಲುವಾಗಿ, ಈ ಉದಾಹರಣೆಗಾಗಿ ಗಾಣಿಗರು ಹಿಂದೂ ಗಾಣಿಗ ಅಂತ ಬರ್ಸಿದ್ದಾರೆ, ಸಾಧು ಹಿಂದೂ ಸಾಧು ಅಂತ ಬರ್ಸಿದ್ದಾರೆ, ಅದನ್ನು ಲಿಂಗಾಯತರು ಬರ್ಸಿರೋದು ಮೀಸಲಾತಿ ಸಿಕ್ಕದೆ. ರೆಡ್ಡಿಗಳು ಹಿಂದೂ ರೆಡ್ಡಿ ಅಂತ ಬರ್ತಾರೆ, 3 ಮೀಸಲಾತಿ ಸಿಗುತ್ತೆ. ಈಗೆಲ್ಲರೂ ಕೂಡ ಮಾಡಿದ್ದಾರೆ, ಪಂಚಮ ಸಾಲಿಗೆ ಬಂದರು, ಪೂರ್ವಕ್ಕೆ ಗೌಡಲಿಂಗಾಯಿತು ಮತ್ತು ಆದಿಬಂಜಿಗರು, ನಾಲ್ಕು ಐದಾರು ಕಂಡುಬಿಟ್ಟು ಎಲ್ಲರೂ ಬಹುತೇಕ ಈ ಥರ ಬರೆಸಿದ್ದಾರೆ. ಹೀಗಾಗಿ ಜನಸಂಖ್ಯೆ ಅದು ಕಡಿಮೆ ತೋರಿಸ್ತದೆ. ಅವೆಲ್ಲರನ್ನ ಒಂದು ಕಡೆ ತೊಗೊಂಡು ಒಂದೇ ಸೂರ್ನಾಡಿ ತೊಗೊಂಡು ಅದು ಮಾಡಿ ಅಂತ ಎಷ್ಟು ಹೇಳಿರುವಂಥದ್ದು. ಸರ್, ನಿಜವಾಗಿದೆ, ಧರ್ಮದ ಕಾಲಂನಲ್ಲಿ ನೀವು ವೀರಶೈವ ಲಿಂಗಾಯಿತ ಅಂತ ಬರೆಸಿ ಸಪ್ರೇಟ್ ಕಾಲಂ ಮಾಡಿಸ್ಬೇಕು ಅಂತ ನಾನು ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ನಾನು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ವೇದಿಕೆಯಲ್ಲಿ ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ.
ನಾಯಕನಹಟ್ಟಿ ಪಟ್ಟಣದ ವಿದ್ಯಾ ವಿಕಾಸ ಸಂಸ್ಥೆ ಅಡಿಯಲ್ಲಿರುವ ಶಾಲೆಯ ರಜತ ಸಂಭ್ರಮಾಚರಣೆಯನ್ನ ಮೊಳಕಾಲ್ಮೂರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಉದ್ಘಾಟಿಸಿದರು. ನಾಯಕನಹಟ್ಟಿ ಪಟ್ಟಣದ ವಿದ್ಯಾ ವಿಕಾಸ ಸಂಸ್ಥೆ ಅಡಿಯಲ್ಲಿರುವ ಶಾಲೆಯ ರಜತ ಸಂಭ್ರಮವನ್ನ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಒಳಮಠ ಸಮುದಾಯದ ಭವನದಲ್ಲಿ ಆಯೋಜಿಸಿದ್ದು ಮೊಳಕಾಲ್ಮೂರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಹಾಗೂ ಟಿವಿ ವೀಕ್ಷಣೆಯಲ್ಲಿಯೇ ಹೆಚ್ಚಿನ ಸಮಯ ಕಳೆಯುತ್ತಿರುವುದರಿಂದ ಉತ್ತಮ ಶಿಕ್ಷಣ ಪಡೆಯಲು ಆಗುತ್ತಿಲ್ಲ. ಮಕ್ಕಳು ಓದಿನ ಮೇಲೆ ಹೆಚ್ಚು ಗಮನ ಹರಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳಿದರು. ಕಟ್ಟೋದು ಬೆಳೆಸತಕ್ಕಂಥದ್ದು ಸುಲಭವಾದ ಕೆಲಸ ಅಲ್ಲ. ವಿದ್ಯಾಸಂಸ್ಥೆ ಕಟ್ಟತಕ್ಕಂಥ ಕೆಲಸ ಒಂದು ಸತತ ಪ್ರಯತ್ನ. ಶಿವಸ್ವಾಮಿಯವರು ಆದರ್ಶ ವ್ಯಕ್ತಿತ್ವದ ವ್ಯಕ್ತಿಯನ್ನ ಒಳ್ಕೊಂಡಿರ್ತಕ್ಕಂಥ ವ್ಯಕ್ತಿ. ತಾನು ಎದೆಗುದ್ದದೆ ಯಾವುದೇ ರೀತಿಯಲ್ಲಿ ಹಿಂದೋಡದೆ ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡು ಅನ್ನೋ ಒಂದು ಗಾದೆ ಪ್ರಕಾರ ಪ್ರಯತ್ನ ಪ್ರಯತ್ನ ಪ್ರಯತ್ನದಿಂದನೇ ಅವರು ಮುನ್ನಡೆಸ್ಕೊಂಡು ಬಂದಿರತಕ್ಕಂಥ ಸಮಸ್ಯೆ ಇವತ್ತು ಇಡೀ ಮೊಳಕಾಲ್ಮೂರು ಕ್ಷೇತ್ರಕ್ಕೆಲ್ಲ ಚಿತ್ರದುರ್ಗ ಜಿಲ್ಲೆಗೆ ಹೆಸರಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದೆ. ನಿಜವಾಗಿ ಕೂಡ ಅದು ಸತತ ಪ್ರಯತ್ನ ಕೂಡ ನಮ್ಮಲ್ಲಿ ಬೇಕದು. ಈ ಪ್ರಯತ್ನದ ಹಿನ್ನೆಲೆ ನಾವು ಒಂದೇ ಸಾರಿ ಫೇಲ್ ಆದ ಅಂತೇಳಿ ಕೈ ಬಿಡಬಾರ್ದು ಅದನ್ನು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮಂಜುಳಾ, ಓ ಮಹೇಶ್ವರಿ, ಸೈಯದ್ ಅನ್ವರ್, ಸರ್ವಮಂಗಳ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿರುವ ಒಳರೋಗಿಗಳಿಗೆ ಹಣ್ಣು ಬ್ರೆಡ್ ನೀಡುವ ಮೂಲಕ ಪಂಚಮಸಾಲಿ ಪೀಠದ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ 44ನೇ ವರ್ಷದ ಜನ್ಮ ದಿನಾಚರಣೆಯನ್ನ ಆಚರಿಸಲಾಯಿತು. ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಜನ್ಮ ದಿನಾಚರಣೆಯನ್ನ ಕಾರಟಗಿಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿರುವ ಒಳರೋಗಿಗಳಿಗೆ ಹಣ್ಣು ಬ್ರೆಡ್ ನೀಡುವ ಮೂಲಕ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಮಾತನಾಡಿದ್ದು ಹೀಗೆ. ಸಂಗಮ ಪೀಠದ ಪ್ರಥಮ ಜಗದ್ಗುರುಗಳಾಗಿರ್ತಕ್ಕಂಥ ಜಯ ಮೃತ್ಯುಂಜಯ ಸ್ವಾಮಿಗಳ 44ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತಿನ ದಿವಸ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ವಿತರಣೆ ಮಾಡೋದ ಮೂಲಕ ಇವತ್ತು ಅವರು ಹುಟ್ಟುಹಬ್ಬ ಆಚರಣೆ ಮಾಡಿದ್ದು ನಮ್ಮೆಲ್ಲರಿಗೆ ಸಂತೋಷದ ವಿಷಯ. ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಅವ್ರನ್ನ ಕಾಪಾಡಲಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತಿನ ದಿವಸ ಒಂದೇ ಜಾತಿಗೆ ಮೀಸಲಾಗಲಾದೆ ಆ ಸ್ವಾಮೀಜಿಗಳು ಎಲ್ಲ ಧರ್ಮದ ಅವರಿಗೆ ಅವರು ಮಾರ್ಗದರ್ಶಕರಾಗಿ ಮತ್ತು ಇವತ್ತಿನ ದಿವಸ ಹೋರಾಟ ಮಾಡಿ ಟುವೆ ಮೀಸಲಾತಿ ಮತ್ತು ಓಬಿಸಿ ಮೀಸಲಾತಿ ಹೋರಾಟ ಪ್ರಥಮ ಜಗದ್ಗುರುಗಳು ನಿಜವಾಗಲೂ ಹೆಮ್ಮೆ ಪಡುವಂಥ ವಿಷಯ. ಇವತ್ತಿನ ದಿವಸ ಅಂಥ ಸ್ವಾಮೀಜಿಗಳು ನಮಗೆ ಸಿಕ್ಕಿರೋದು ಸುದೈವ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಮುಂದಿನ ತೀರ್ಮಾನದಲ್ಲಿ ಅವರೇನು ಹಮ್ಮಿಕೊಂಡಿದ್ದಾರೆ ಮೀಸಲಾತಿ ಹೋರಾಟ ಬರುವ ವರ್ಷದಲ್ಲಿ ಜಯ ಆಗಲಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ ಅವರಿಗೆ ಇನ್ನೊಂದು ಬಾರಿ ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭಾರೈಸುತ್ತೇನೆ. ಪಂಚಮಶಾಲಿ ಸಮಾಜದ ಪ್ರಥಮ ಜಗದ್ಗುರುಗಳಾದ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳವರ ಹುಟ್ಟಿದ ದಿನ ಕೂಡಲ ಸಂಗಮ ಪೀಠ. ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ದಿನ ನಮ್ಮ ಸಮಾಜ ಬಾಂಧವರೊಂದಿಗೆ ಸಮುದಾಯ ಆರೋಗ್ಯ ಕೇಂದ್ರ ಕಾರಟಿಗೆಯಲ್ಲಿ ಬಂದಂಥ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡಿದ್ವಿ. ಸರಳವಾಗಿ ಸಾಂಕೇತಿಕವಾಗಿ ಅಪ್ಪರವರ ಹುಟ್ಟುಹಬ್ಬವನ್ನು ಈ ದಿನ ಆಚರಿಸ್ಕೊಂಡು ಅವರ ನಡೆ ನುಡಿಯಲ್ಲಿ ನಾವು ಸಮಸ್ಯೆ ಭಾಗ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಸಮಾಜದ ಒಂದು ದೊಡ್ಡ ಆಸ್ತಿ. ಬರೇ ಪಂಚಮಶಾಲೆ ಜೊತೆಗೆ ಇತರ ಲಿಂಗಾಯತ ಉಪಪಂಗಡಗಳಿಗೆ ಕೇಂದ್ರದಲ್ಲಿ ಓಬಿಸಿ ಸಿಗೋ ಮೀಸಲಾತಿಗಾಗಿ ಸುಮಾರು 3 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದಾರೆ. ಹಾಗಾಗಿ ಅವರು ಒಂದು ಸಮಾಜಕ್ಕಷ್ಟೇ ಜಗದ್ಗುರುಗಳಲ್ಲ, ಸರ್ವ ಸಮಾಜರಿಗೂ ಜಗದ್ಗುರುಗಳು. ಈ ವೇಳೆ ಪಂಚಮಸಾಲಿ ಸಮುದಾಯದ ತಾಲೂಕು ಅಧ್ಯಕ್ಷ ಪಾಲಕ್ಷಪ್ಪ ಕೆಂಡದ್, ಕಾರ್ಯದರ್ಶಿ ಶಿವಶರಣಪ್ಪ ಶಿವಪೂಜಿ, ಪುರಸಭೆ ಸದಸ್ಯ ಬಸವರಾಜ್ ಕೊಪ್ಪದ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.